ಮಿತ್ರರೇ, ಈಗ ಹಿಂದಿನ ಇದರ ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ನಾನು ನನ್ನ ಪರಿಚಯವನ್ನು ಕೊಟ್ಟೆ ಮತ್ತು ಈ ವರ್ಗ ಸಮೀಕರಣದ ಬಗ್ಗೆ ಅದನ್ನು ಹೇಳಿದೆ. ಇವಾಗ ಇದರಲ್ಲಿ ಕೆಲವು ಲೆಕ್ಕಗಳನ್ನು ನಿಮ್ಮ ಪಠ್ಯಪುಸ್ತಕದಿಂದ, ನಿಮಗೆ ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಪಠ್ಯಪುಸ್ತಕದಿಂದ ಕೆಲವು ಲೆಕ್ಕಗಳನ್ನು ತೆಗೆದುಕೊಂಡು ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗ ಉದಾಹರಣೆಗೆ ಇಲ್ಲಿ ಈ ರೀತಿ ಇದೆ. ಒಂದನೇದು, ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದಿ ರೂಟ್ಸ್ ಆಫ್ ದಿ ಗಿವನ್ ಈಕ್ವೇಷನ್ಸ್ ಬಿಲೋ ಬೈ ದಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕನ್ನಡ ಇದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇದರಲ್ಲಿ ಮೊದಲನೇ ಲೆಕ್ಕ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಮೈನಸ್ 10 ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದ. ಮೈನಸ್ 3x ಮೈನಸ್ 10 ಅಂತ ಕೊಟ್ಟಿದ್ದಾನೆ. ಈಗ ಇದನ್ನು ಅಪವರ್ತನ ವಿಧಾನದಿಂದ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಇದು ಬಂದು ಎಕ್ಸ್ ಇಂಟು ಎಕ್ಸ್ ಆಗುತ್ತೆ. 10 ಇದನ್ನು 5-2 ಅಂತ ಮಾಡ್ಬೋದು, ಅಥವಾ 10-1 ಅಂತ ಮಾಡ್ಬೋದು, ಅಥವಾ 2-5 ಅಂತ ಮಾಡ್ಬೋದು. ಯಾವ ರೀತಿ ಬೇಕಾದರೂ ಮಾಡ್ಬೋದು. ಈಗ ಇಲ್ಲಿ ಮೈನಸ್ ಚಿಹ್ನೆ ಇದೆ, 10 ಮೈನಸ್ ಚಿಹ್ನೆ ಇದೆ. ಸೊ ಇದರಲ್ಲಿ 1 ಪ್ಲಸ್ ಆಗಬೇಕು, 1 ಮೈನಸ್ ಆಗಬೇಕು. ಈಗ ನೋಡೋಣ, ಈಗ ಏನಾಗುತ್ತೆ. 5x ಈ ರೀತಿ ಗುಣಿಸಿದರೆ 5x ಬರ್ತದೆ, ಈ ರೀತಿ ಗುಣಿಸಿದರೆ 2x ಬರ್ತದೆ. ಇವೆರಡನ್ನ ಕೂಡಿದರೆ ನನಗೆ 3x ಮೈನಸ್ 3x ಬರಬೇಕು. ಇದು ಮೈನಸ್ 3x ಬರಬೇಕಾದ್ರೆ ಇದು ಮೈನಸ್ ಆಗಬೇಕು, ಇದು ಪ್ಲಸ್ ಆಗಬೇಕು. 2 ಪ್ಲಸ್ ಆಗಬೇಕು, 5 ಮೈನಸ್ ಆಗಬೇಕು. ಆವಾಗ ಈ ಕೊಟ್ಟಿರೋ ಸಮೀಕರಣ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸ್ ಮೈನಸ್ ಫೈವ್ ಇಂಟು ಎಕ್ಸ್ ಪ್ಲಸ್ 2. ಹೀಗೆ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 5 ಆರ್ ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ಇವು ಇದರ ಮೂಲಗಳು. ಈ ಕೊಟ್ಟಿರ್ತಕ್ಕಂತಹ ನಮಗೇನು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅದರ ಉತ್ತರ ಇದು, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 5 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಅಂತ ಬರೀಬೇಕು. ಇವು ಮೂಲಗಳು ಅಂತ ಬರೀಬೇಕು. ಇದು ಬರೆದ್ರೆ 2 ಮಾರ್ಕ್ ಬರ್ತದೆ. ಇಂಥ ಒಂದು ಲೆಕ್ಕ ಬಂದರೆ 2 ಮಾರ್ಕ್ಗೆ ಅದು ಬರ್ತದೆ. ಇದರ ನಂತರ ನಾನು ಸ್ವಲ್ಪ ಇದಕ್ಕಿಂತ ಕಠಿಣವಾಗಿರ್ತಕ್ಕಂಥದ್ದು, ಇದು ಬಹಳ ಸುಲಭವಾದಂತಹ ಪ್ರಾಬ್ಲಮ್ ಇದೆ, ಇದನ್ನು ಸ್ವಲ್ಪ ಕಠಿಣವಾದಂತಹ ಲೆಕ್ಕವನ್ನು. ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನು ತಗೊಳ್ತೇನೆ ನಾನು. 2x² ಮೈನಸ್ ಎಕ್ಸ್ ಪ್ಲಸ್ 1/8 ಈಸ್ ಈಕ್ವಲ್ ಟು 0 ಅಂತ ಇದೊಂದು ಮತ್ತೊಂದು ಲೆಕ್ಕವನ್ನು ಕೊಟ್ಟಿದ್ದೆ. ಇವಾಗ ಇಲ್ಲಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಠಿಣ. ಈ ಇದನ್ನು ನಾನೇನು ಮಾಡಬೇಕು ಅಂದರೆ, ಇದನ್ನು ಇದು ಭಿನ್ನರಾಶಿ ಇದೆ, ಅದನ್ನು ಪೂರ್ಣಾಂಕಿ ಮಾಡಬೇಕು. ಪೂರ್ಣಾಂಕಿ ಮಾಡಬೇಕಾದ್ರೆ ಈ ರೀತಿ ಬಂದಾಗ 1/8 ಅಂತ ಬಂದರೆ, ಇದನ್ನು ನಾನು 8 ಗುಣಿಸಿದರೆ, ಕನಿಷ್ಠ 8 ಗುಣಿಸಿದರೆ ಈ 8 ಹೋಗ್ಬಿಡ್ತದೆ. ಐ ಗೆಟ್ 1 ಬರ್ತದೆ ನನಗೆ. ಸೊ ಇದನ್ನು ನಾನು ಇದನ್ನು ಮಾತ್ರ 8 ಗುಣಿಸ್ಲಿಕ್ಕೆ ಬರೋದಿಲ್ಲ. 8 ಇದು ಇಡೀ ಇದನ್ನು 8 ಗುಣಿಸ್ಬೇಕು. ಇದೊಂದನ್ನು ಮಾತ್ರ ಗುಣಿಸ್ಲಿಕ್ಕೆ ಬರೋದಿಲ್ಲ, ಇಡೀ ಸಮೀಕರಣವನ್ನು 8 ಗುಣಿಸ್ಬೇಕು. ಈಗ ಏನಾಗುತ್ತೆ, 8×16x² ಮೈನಸ್ 8×8x ಪ್ಲಸ್ 1 ಈಸ್ ಈಕ್ವಲ್ ಟು 0 ಆಗುತ್ತೆ. ಇವಾಗ ಇಲ್ಲಿ
ಇದರದು ಏನಾಗುತ್ತೆ 4x ಇಂಟು 4x ಅಂತ ಮಾಡ್ಬೋದು. ಇದರಲ್ಲಿ ಸಿಕ್ಕಿಲ್ಲ ಅಂದರೆ 8 ಇಂಟು 2 ಅಂತಲೂ ಮಾಡ್ಬೋದು, 8x ಇಂಟು 2x ಅಂತಲೂ ಟ್ರೈ ಮಾಡ್ಬೋದು. ಅದು ನೋಡಿ ಮಾಡಬೇಕು. ಇದು 1 ಇದೆ, ಇದರದು 1 ಅಂಡ್ 1 ಏ ಬರುತ್ತೆ. ಇದು ಪ್ಲಸ್ 1 ಇದೆ, ಸೊ ಎರಡೂ ಪ್ಲಸ್ ಆಗಬೇಕು ಅಥವಾ ಎರಡೂ ಮೈನಸ್ ಆಗಬೇಕು. ಸೊ ಹೀಗೆ ಗುಣಿಸಿದಾಗ ನನಗೆ 4x ಬರ್ತದೆ, ಹೀಗೆ ಗುಣಿಸಿದಾಗಲೂ 4x ಬರ್ತದೆ. ಇವಾಗ ಇದೆರಡನ್ನ ಕೂಡಿದಾಗ ನನಗೆ ಮೈನಸ್ 8x ಬರಬೇಕು. ಹಾಗಾದರೆ ಇದು ಎರಡೂ ಮೈನಸ್ ಆಗಬೇಕು. ಮೈನಸ್ 4x ಮೈನಸ್ 4x ಕೂಡಿದರೆ ಮೈನಸ್ 8x ಆಗುತ್ತೆ. ಸೊ ಇದು ಮೈನಸ್, ಇದು ಮೈನಸ್, ಎರಡೂ ಮೈನಸ್ ಆಗುತ್ತೆ. ಸೊ ಎರಡು ಒಂದೇ ಅಪವರ್ತನಗಳು ಬರ್ತವೆ. 4x ಮೈನಸ್ 1 ಇಂಟು 4x ಮೈನಸ್ 1, ಇದು ಅದು ಎರಡೂ ಒಂದೇ ಒಂದೇ ಬರ್ತದೆ. ಇದು ಒಂದೇ, ಇದು ಅದೇ ಬರ್ತದೆ. ಸೊ ಇದು ಏನಾಗುತ್ತೆ, 4x ಮೈನಸ್ 1 ಈಸ್ ಈಕ್ವಲ್ ಟು 0, ಆರ್ ಇದೂ 4x ಮೈನಸ್ 1 ಈಸ್ ಈಕ್ವಲ್ ಟು 0 ಇಲ್ಲಿ ಅಥವಾ ಅಂತ ಬರೀಬೇಕು, ಎರಡರಲ್ಲಿ ಒಂದು. ಸೊ 4x ಈಸ್ ಈಕ್ವಲ್ ಟು 1 ಆಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 1/4 ಆಗುತ್ತೆ. ಇಲ್ಲಿ ಸಹ ಎಕ್ಸ್ ಈಸ್ ಈಕ್ವಲ್ ಟು 1/4. ಸೊ ಎರಡು ಸಮವಾದ ಮೂಲಗಳಿದ್ದಾವೆ, ಇದಕ್ಕೆ ಎರಡು ಮೂಲಗಳು ಸಮವಾದ ಮೂಲಗಳಿದ್ದಾವೆ. ಅದು ಇರಬಹುದು, ಒಮ್ಮೊಮ್ಮೆ ಅದು ಬರಬಹುದು, ಆ ರೀತಿ ಇರ್ತಕ್ಕಂಥ ಲೆಕ್ಕನೂ ಬರಬಹುದು. ಸೊ ಇದು ವಿಧಾನ. ಇದು ಒಂದು ಮತ್ತೊಂದು ಲೆಕ್ಕವನ್ನು ನಾನು ಮಾಡಿದ್ದೇನೆ. ಮತ್ತೊಂದು ತಗೊಳ್ತೇನೆ. 100x square minus 20x plus 1 is equal to 0. ಇದರಲ್ಲೂ ಎರಡು ಸಮವರ್ಗಗಳು ಸಮಮೂಲಗಳು ಬರ್ತವೆ. ಇದನ್ನು ಹಾಗೆ ಇದನ್ನು 10x ಇಂಟು 10x ಅಂತ ಬರೀಬೋದು. 100 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇದು ಕೊನೆಯ ಪದ 1 ಇದೆ, ಸೊ 1 ಇಂಟು 1 ಅಷ್ಟೇ, ಬೇರೆ ಏನೂ ಸಾಧ್ಯತೆ ಇಲ್ಲ. 1 ಇಂಟು 1 ಏ ಬರ್ತದೆ. ಇವಾಗ ಹೀಗೆ ಗುಣಿಸಿದರೆ 10x ಬರ್ತದೆ, ಹೀಗೆ ಗುಣಿಸಿದ್ರು 10x ಬರ್ತದೆ, ಹೀಗೆ ಹೀಗೆ ಎರಡು 10x ಬರ್ತದೆ. ಇದು ಪ್ಲಸ್ ಆಗಿದ್ದರಿಂದ ಎರಡೂ ಪ್ಲಸ್ ಆಗಬೇಕು ಅಥವಾ ಎರಡೂ ಮೈನಸ್ ಆಗಬೇಕು. ಇಲ್ಲಿ ಇದು ಮೈನಸ್ ಇದೆ, ಮೈನಸ್ 20x ಬರಬೇಕು ಕೂಡಿದಾಗ. ಸೊ ಎರಡೂ ಮೈನಸ್ ಆಗಬೇಕು. ಸೊ ಎರಡೂ ಈ ಥರ ಆಗುತ್ತೆ. ಸೊ 10x ಮೈನಸ್ 1 ಇಂಟು 10x ಮೈನಸ್ 1 10x ಮೈನಸ್ 1 ಎರಡೂ ಒಂದೇ ಆಗುತ್ತೆ. ಸೊ 10x ಪ್ಲಸ್ 10x ಮೈನಸ್ 1 ಈಸ್ ಈಕ್ವಲ್ ಟು 0, ಆರ್ 10x ಮೈನಸ್ 1 ಈಸ್ ಈಕ್ವಲ್ ಟು 0. ಎರಡು ಸಮವಾದ ಮೂಲಗಳು ಬರ್ತವೆ. 10x ಈಸ್ ಈಕ್ವಲ್ ಟು 1, ಸೊ ಎಕ್ಸ್ ಈಸ್ ಈಕ್ವಲ್ ಟು 1/10. ಅಲ್ಲಿನೂ 1/10 ಬರ್ತದೆ. ಹಿಯರ್ ಆಲ್ಸೋ ಯು ವಿಲ್ ಗೆಟ್ 1/10. ಸೊ ಒಂದೇ ಮೂಲ, ಎರಡೂ ಮೂಲಗಳು ಒಂದೇ ಬರ್ತವೆ, ಆ ರೀತಿ ಬರ್ತದೆ. ಇದು ಇವಾಗ ಈ ಇದನ್ನು ಈ ರೂಪದಲ್ಲೇ ಕೊಡಬೇಕು ಅಂತೇನಿಲ್ಲ, ಇದನ್ನು ಒಂದು ವಾಕ್ಯದ ರೂಪದಲ್ಲೂ ಕೊಡಬಹುದು. ಆವಾಗ ನಾವು ಸಮೀಕರಣವನ್ನು ರಚಿಸಿ ಆನಂತರ ಆ ಸಮೀಕರಣವನ್ನು ಬಿಡಿಸಬೇಕು. ಹೇಗೆ ಈಗ ನೋಡಿ, ಈ ರೀತಿ ಇದೆ ಒಂದು ಲೆಕ್ಕ ನಾನು ತಗೊಳ್ತಾ ಇದ್ದೀನಿ. ಎರಡು ಸಂಖ್ಯೆಗಳ ಮೊತ್ತ 27, ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182. ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 2 ಸಂಖ್ಯೆಗಳು, ಎರಡು ಸಂಖ್ಯೆಗಳು, ಅವುಗಳ ಮೊತ್ತ 27. ಈಗ ನಾನು ಏನು ಮಾಡ್ತೀನಿ ಅಂದರೆ, ಆ ಸಂಖ್ಯೆಗಳು ನಮಗೆ ಬೇಕಾದ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಇರಲಿ ಅಂತ ಇಟ್ಕೊಳ್ಳೋದು. ಯಾವ್ದು ಬೇಕಾದರೂ ಇಟ್ಕೋಬೋದು. ಆವಾಗ
ಇವುಗಳ ಮೊತ್ತ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 27. ಗುಣಲಬ್ಧ ಅಂದರೆ ಎಕ್ಸ್ ಇಂಟು ವೈ ಈಸ್ 182. ಇವಾಗ ಇಲ್ಲಿ ಎರಡು ಸಮೀಕರಣಗಳು ಬಂದವು, ಎರಡು ಚರಾಕ್ಷರಗಳು ಬಂದವು, ನಮಗೆ ಒಂದೇ ಚರಾಕ್ಷರ ಇರಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದರಿಂದ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ 27 ಮೈನಸ್ ಎಕ್ಸ್ ಆಗುತ್ತೆ. ಈ ಎಕ್ಸನ್ನು ಆ ಕಡೆ ಕಳಿಸಿದರೆ ವೈ ಈಸ್ ಈಕ್ವಲ್ ಟು ಈ ವೈನ ಇಲ್ಲೇ ಇಟ್ಕೊಂಡಿದ್ದೀನಿ, ಈ ಎಕ್ಸ್ ಆ ಕಡೆ ಹೋದರೆ 27 ಮೈನಸ್ ಎಕ್ಸ್ ಆಗುತ್ತೆ. ಈ ಸಮೀಕರಣದಲ್ಲಿ ನಾನೇನು ಮಾಡ್ತೀನಿ, ವೈಗೆ ವೈ ಜಾಗದಲ್ಲಿ ಎಕ್ಸನ್ನು ಹಾಗೆ ಇಟ್ಕೊಂಡು ವೈ ಜಾಗದಲ್ಲಿ ಈ ವ್ಯಾಲ್ಯೂವನ್ನು ಇಲ್ಲಿ ಹಾಕ್ತೀನಿ ನಾನು. ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 182. ಇವಾಗ ಏನಾಗುತ್ತೆ, ಇದನ್ನು ಬಿಡಿಸಿದರೆ 27 ಇಂಟು ಎಕ್ಸ್ ಈಸ್ 27 ಎಕ್ಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 182 ಅಂತ ಬರ್ತದೆ. 182 ಅಂತ ಬರ್ತದೆ. ಅದನ್ನು ನಾನು ಸರಿಯಾಗಿ ಜೋಡಿಸಿದರೆ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 27 ಎಕ್ಸ್, ಮೊದಲು ಎಕ್ಸ್ ಸ್ಕ್ವಯರ್ ಪದ, ಆ ನಂತರ 27 ಎಕ್ಸ್ ಎಕ್ಸ್ ಇರೋದ ಪದ, ಮೈನಸ್ 182. ಈ 182ನ ಈ ಕಡೆ ತಗೊಂಡ್ರೆ ಜೀರೋ ಆಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ಮೈನಸ್ ಇಟ್ಕೊಳ್ಳೋದಿಲ್ಲ ನಾವು, ಇದನ್ನು ಏನು ಮಾಡ್ತೀವಿ ಪ್ಲಸ್ ಮಾಡ್ಕೊತೀವಿ ಎಕ್ಸ್ ಸ್ಕ್ವಯರ್. ಆವಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಎಲ್ಲ ಚಿಹ್ನೆಗಳನ್ನು ಬದಲಾಯಿಸಬೇಕು, ಮೈನಸ್ ಇರೋದು ಪ್ಲಸ್ ಆಗಬೇಕು, ಪ್ಲಸ್ ಇರೋದು ಮೈನಸ್ ಆಗಬೇಕು. ಇವಾಗ ಇದು ತನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಅದರ ಸರಿಯಾದ ರೂಪಕ್ಕೆ ಅದನ್ನು ತಂದಿದ್ದೀವಿ. ಅವನು ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ಒಂದು ಸಮೀಕರಣದ ವರ್ಗ ಸಮೀಕರಣದ ರೂಪಕ್ಕೆ ತಂದಿದ್ದೇವೆ, ಸರಿಯಾದ ರೀತಿಯಲ್ಲಿ ತಂದಿದ್ದೇವೆ. ಇವಾಗ ಇದನ್ನು ಇದೇ ರೀತಿ ಮಾಡೋದು. ಯಾವ ರೀತಿ ಮಾಡೋದು, ಮೊದಲನೇ ಪದ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಇಂಟು ಎಕ್ಸ್, ಎರಡನೇ ಕೊನೆಯ ಪದ ಎಕ್ಸ್ ರಹಿತ ಪದ 182, ಸ್ವಲ್ಪ ದೊಡ್ಡ ಪದ ಇದೆ, ದೊಡ್ಡ ಸಂಖ್ಯೆ ಇದೆ. ಇದನ್ನು ಏನು ಮಾಡ್ತೀವಿ, ಎರಡರಿಂದ 298 212 91, ಆನಂತರ ಇದು ಯಾವುದರಿಂದ ಹೋಗುತ್ತೆ, ಎರಡರಿಂದ ಹೋಗುತ್ತಾ ಇಲ್ಲ 13 ಹೋಗುತ್ತೆ, ಏಳರಿಂದ ಹೋಗುತ್ತೆ, ಏಳರಿಂದ 7 2 21 73 13. ಸೊ ಇವಾಗ 182 ಈ ರೀತಿ ಬರೀಬೋದು, 182 ಇಸ್ ಈಕ್ವಲ್ ಟು 2 × 7 14 ಇಂಟು 13. ಇವು ಇದರ ಅಪವರ್ತನಗಳು, 182 14 ಮತ್ತು 13 ಅಂತ ನಾವು ಇದು ಮಾಡ್ಬೋದು, ಬಿಡಿಸ್ಬೋದು 14 13. ಈಗ ಈ ರೀತಿ ಗುಣಿಸಿದರೆ ನನಗೆ 14 ಎಕ್ಸ್ ಬರ್ತದೆ, ಈ ರೀತಿ ಗುಣಿಸಿದರೆ 13 ಎಕ್ಸ್ ಬರ್ತದೆ. ಇವಾಗ ಇವೆರಡು ಪ್ಲಸ್ ಆಗಬೇಕು ಅಥವಾ ಮೈನಸ್ ಆಗಬೇಕು. ಇಲ್ಲಿ ಇಲ್ಲಿ ಪ್ಲಸ್ ಇದೆ, ಸೊ ಇದು ಗುಣಿಸ್ಬೇಕಾದ್ರೆ ಎರಡೂ ಪ್ಲಸ್ ಇರಬೇಕು ಇಲ್ಲ ಎರಡು ಮೈನಸ್ ಇರಬೇಕು. ಇವಾಗ ಇದೆರಡನ್ನ ಕೂಡಿದರೆ ನನಗೆ ಮೈನಸ್ 27 ಎಕ್ಸ್ ಬರಬೇಕು, ಯಾಕಂದರೆ ಇಲ್ಲಿ ಮೈನಸ್ 27 ಎಕ್ಸ್, ಆದ್ದರಿಂದ ಇವೆರಡು ಮೈನಸ್ ಆಗಬೇಕು. ಸೊ ಇವಾಗ ಇದು ಮೈನಸ್ಸು, ಇದು ಸಹಿ ಇದು ಸಹಿತ ಮೈನಸ್ಸು. ಸೊ ಎಕ್ಸ್ ಮೈನಸ್ 14 ಇಂಟು ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಎಕ್ಸ್ ಮೈನಸ್ 14 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು 14 ಆರ್ ಎಕ್ಸ್ ಈಸ್ ಈಕ್ವಲ್ ಟು 13 ಆಗುತ್ತೆ. ಎರಡು ಮೂಲ ಬಂತು, ಇಲ್ಲ 14 ಆಗಬೇಕು ಇಲ್ಲ 13 ಆಗಬೇಕು. ಇವಾಗ ಇದು ಎಕ್ಸ್ ಬಂತು ನನಗೆ, ನಾನು ಇಟ್ಕೊಂಡಿದ್ದು ಆ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಇರಲಿ ಅಂತ. ಈಗ ಎಕ್ಸ್ ಬೆಲೆ ಬಂತು ನನಗೆ, ಈಗ ವೈ ಬೆಲೆ
Now y is equal to 27 minus x ಅಂತ ಬಂದಿತ್ತು. So y is equal to ಇದು x 14 ಆದ್ರೆ y ಏನಾಗುತ್ತೆ 13. Sorry, ಇನ್ನು ನಾನು x ಅನ್ನು 14 ಅಂತ ತಗೊಂಡ್ರೆ y ಬೆಲೆ 13 ಅಂತ ಬರ್ತದೆ. ನಾನು x ಬೆಲೆನ 13 ಅಂತ ತಗೊಂಡ್ರೆ 27 ರಲ್ಲಿ 13 ಕಳೆದ್ರೆ 14 ಅಂತ ಬರ್ತದೆ. ಸೊ ಇದು 13 ಆಗ್ಬೋದು ಅಥವಾ ಇದು 13 ಆಗ್ಬೋದು. ಇದು 13 ಆದರೆ ಅದು 14 ಆಗುತ್ತೆ, ಅದು 13 ಆದರೆ ಇದು 14 ಆಗುತ್ತೆ. ಸೊ ದಿ ನಂಬರ್ಸ್ ಆರ್ 14 ಆ್ಯಂಡ್ 13. ನೀವು ಈಗ ಅದನ್ನು ಚೆಕ್ ಮಾಡ್ಬೋದು. ನೀವು 14 ಮತ್ತು 13 ಕೂಡಿದರೆ 27 ಬರ್ತದೆ, 14 ಮತ್ತು 14 13 ಗುಣಿಸಿದರೆ ಅವುಗಳ ಗುಣಲಬ್ಧ 182 ಬರ್ತದೆ. ಈಗ ನಾವೇ ಒಂದು ಲೆಕ್ಕವನ್ನು ಮಾಡ್ಕೋಬೋದು. ಇದೇ ರೀತಿ ನಾವು ನಮ್ಮ ಮನಸ್ಸಲ್ಲಿ ಒಂದು 8 9 ಅಂತ ಮಾಡ್ಕೋಬೋದು. ಮಾಡಿಕೊಂಡ್ರೆ ಇದು ಇವರೆಗೂ ಗುಣಲಬ್ಧ 8 + 9 = 17, 8 × 9 = 72. ನೀವೇ ಒಂದು ಲೆಕ್ಕ ಮಾಡಿಕೊಂಡು ಎರಡು ಸಂಖ್ಯೆಗಳ ಮೊತ್ತವು 17, ಅವುಗಳ ಗುಣಲಬ್ಧವು 72, ಹಾಗಾದರೆ ಆ ಸಂಖ್ಯೆಗಳು ಯಾವುವು ಅಂತ ಮಾಡಿಕೊಂಡು ನೀವು ಇದೇ ರೀತಿ ಸಾಲ್ವ್ ಮಾಡ್ಕೊಂಡು ಬಂದರೆ ನಿಮಗೆ ಕೊನೆಯಲ್ಲಿ ಉತ್ತರ 8 9 ಅಂತ ಸಿಗುತ್ತೆ. ನಾವೇ ಆನ್ಸರ್ ಇಟ್ಕೊಂಡು ಅದನ್ನು ಮಾಡ್ತಾ ಹೋದರೆ ಕೊನೆಗೆ ನಮಗೆ ಉತ್ತರ ಬಂದ. ಈಗ ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 cm ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 cm ಇದೆ. ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮತ್ತು ಇದು ನಿಮ್ಮ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್, ನಿಮ್ಮ ಪಠ್ಯಪುಸ್ತಕದಿಂದ ತಗೊಂತೀನಿ. ಏನು ಹೇಳ್ತಾನೆ ಅವನು, ಒಂದು ಲಂಬಕೋನ ತ್ರಿಕೋನ ಇದೆ, ರೈಟ್ ಆ್ಯಂಗಲ್ ರಿಂಗ್ ಟ್ರಯಾಂಗಲ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅಂದರೆ ಇದು 90 ಡಿಗ್ರಿ ಇದೆ, 90 ಡಿಗ್ರಿ ಇದೆ. ಅದರ ಎತ್ತರವು ಪಾದಕ್ಕಿಂತ, ಎತ್ತರ ಅಂದರೆ ಇದು ಎತ್ತರವು ಪಾದಕ್ಕಿಂತ 7 cm ಕಡಿಮೆ ಇದೆ. ಈಗ ನಾನು ಏನು ಮಾಡ್ತೀನಿ, ಇದು ಎಕ್ಸ್ ಸೆಂಟಿಮೀಟರ್ ಇರಲಿ ಅಂತ ಇಟ್ಕೊಳ್ತೀನಿ. ತ್ರಿಭುಜದ ಪಾದವು ಎಕ್ಸ್ ಸೆಂಟಿಮೀಟರ್ ಇರಲಿ. ಲೆಟ್ ದಿ ಬೇಸ್ ಬಿ ಎಕ್ಸ್ ಸೆಂಟಿಮೀಟರ್ ಅಂತ ಇಟ್ಕೊಳ್ತೀನಿ. ಆಗ ಅದರ ಲಂಬವು ಎಕ್ಸ್ ಮೈನಸ್ 7 cm ಆಗುತ್ತದೆ. ಯಾಕೆ ಅವನು ಹೇಳಿದ್ದಾನೆ, ಇಲ್ಲಿ ಒಂದು ಲಂಬಕೋನದ ತ್ರಿಭುಜದ ಎತ್ತರ, ಲಂಬ ಅಥವಾ ಎತ್ತರ, ಇದು ಎತ್ತರ, ಇದು ಎಕ್ಸ್ ಮೈನಸ್ 7 ಆಗಿದೆ, ಎಕ್ಸ್ ಮೈನಸ್ 7 ಆಗುತ್ತೆ. ಇದಕ್ಕಿಂತ 7 cm ಕಡಿಮೆ, ಪಾದಕ್ಕಿಂತ ಅದು ಎತ್ತರ 7 cm ಕಡಿಮೆ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಹೇಳ್ತಾನೆ, ವಿಕರ್ಣವು 13 cm ಅಂತ ಹೇಳ್ತಾನೆ. ವಿಕರ್ಣ ಅಂದರೆ ಇದು 90 ಡಿಗ್ರಿಗೆ ವಿರುದ್ಧವಾಗಿರ್ತಕ್ಕಂತಹ ಭುಜಕ್ಕೆ ವಿಕರ್ಣ ಅಂತ ಹೇಳ್ತಾರೆ, ಅದು 13 cm ಅಂತ ಹೇಳ್ತಾರೆ. ಇವಾಗ ಇದು ಒಂದು ಲಂಬಕೋನ ತ್ರಿಕೋನ, ಇದಕ್ಕೆ ನಾವು ಇದು ಮಾಡಿದರೆ ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸಿದರೆ ಒಂದು ಲಂಬಕೋನ ತ್ರಿಕೋನದಲ್ಲಿ ಎರಡು ಪಾದ ಮತ್ತು ಎತ್ತರದ ವರ್ಗಗಳ ಮೊತ್ತವು ವಿಕರ್ಣದ ವರ್ಗಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾನೆ ಪೈಥಾಗರಸ್ ಪ್ರಮೇಯದಲ್ಲಿ. ಅದನ್ನು ಇಲ್ಲಿ ನಾವು ಉಪಯೋಗಿಸಿದರೆ ಎಕ್ಸ್ ಸ್ಕ್ವಯರ್, ಇದು ಪಾದದ ವರ್ಗ, ಪ್ಲಸ್ ಎತ್ತರದ ವರ್ಗ ಎಕ್ಸ್ ಮೈನಸ್ 7 ದ ಹೋಲ್ ಸ್ಕ್ವಯರ್, ಇವೆರಡರ ಮೊತ್ತವು
ವಿಕರ್ಣದ ವರ್ಗ ಅಂದರೆ 13 ಸ್ಕ್ವೇರ್ಗೆ ಸಮನಾಗಿರ್ತದೆ. ಸೊ ಅವನು ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ನಾನು ಒಂದು ಸಮೀಕರಣದ ರೂಪದಲ್ಲಿ ಬರೆದಿದ್ದೀನಿ. ಆದರೆ ಈ ಸಮೀಕರಣವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಅದನ್ನು ಐದಕ್ಕೆ ತರಬೇಕು ಮುಂದೆ. ಹೇಗೆ? ಇದು ಎಕ್ಸ್ ಸ್ಕ್ವೇರ್ ಅದೇ ರೀತಿ ಬರ್ಕೊಳ್ತೀನಿ, ಪ್ಲಸ್ ಇದು ಎ ಮೈನಸ್ ಬಿ ದಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಸೊ ಇದನ್ನು ನಾನು ಇದು ಮಾಡಿದರೆ, ಸಿಂಪ್ಲಿಫೈ ಮಾಡಿದರೆ, ಎಕ್ಸ್ ಸ್ಕ್ವೇರ್ ಎ ಮೈನಸ್ ಬಿ ದಿ ಹೋಲ್ ಸ್ಕ್ವೇರ್ ನಿಮಗೆ ಗೊತ್ತಿದೆ ಆಲ್ರೆಡಿ, ಈ ಫಾರ್ಮುಲಾ ನಿಮಗೆ ಗೊತ್ತಿದೆ ಆಲ್ಜಿಬ್ರಾದಲ್ಲಿ. ಎ ಮೈನಸ್ ಬಿ ದಿ ಹೋಲ್ ಸ್ಕ್ವೇರ್ ಈಸ್ ಎ ಸ್ಕ್ವೇರ್ ಮೈನಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇದು ಫಾರ್ಮುಲಾ, ಎ ಮೈನಸ್ ಬಿ ದಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಎಕ್ಸ್ ಇಂಟು ಸೆವೆನ್, ಟೂ ಇಂಟು ಎಕ್ಸ್ ಇಂಟು ಸೆವೆನ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸೆವೆನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದು ಇದರ ಇದು ಈಸ್ ಈಕ್ವಲ್ ಟು 13 ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 14 ಎಕ್ಸ್ ಪ್ಲಸ್ 49 ಮೈನಸ್ 13 ಸ್ಕ್ವೇರ್ 169 ಆಗುತ್ತೆ. ಈ ಕಡೆ ಬಂದರೆ ಮೈನಸ್ 169 ಈಸ್ ಈಕ್ವಲ್ ಟು 0. ಇವಾಗ ಇದೆರಡು ಏನು ಎರಡನ್ನು ಕೂಡಬಹುದು. ಸೊ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಟೂ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎರಡು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಮೈನಸ್ 14 ಎಕ್ಸ್ ಇದು ಒಂದೇ ಇದೆ, ಇದರಲ್ಲಿ ಇದನ್ನು ಇದನ್ನು ಕೂಡಬೇಕು. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ದೊಡ್ಡದು ಮೈನಸ್ ಇದೆ. ಸೊ ಮೈನಸ್ ಬರ್ತದೆ, ಇವೆರಡರ ವ್ಯತ್ಯಾಸ 120 ಬರ್ತದೆ. 120 ಮೈನಸ್ 120 ಈಸ್ ಈಕ್ವಲ್ ಟು 0. ಇವಾಗ ನನಗೆ ಒಂದು ವರ್ಗ ಸಮೀಕರಣ ಸಿಕ್ಕಿದೆ. ನಾನು ಕೊಟ್ಟಿದ್ದ ಅವನು ಕೊಟ್ಟಿದ್ದಂತಹ ಲೆಕ್ಕವನ್ನು ನಾನು ವಾಕ್ಯ ರೂಪದಿಂದ ಒಂದು ಸಮೀಕರಣದ ರೂಪಕ್ಕೆ ತಂದಿದ್ದೀನಿ, ವರ್ಗ ಸಮೀಕರಣದ ರೂಪಕ್ಕೆ. ಈಗ ಇದನ್ನು ಇದರ ಎಕ್ಸಿನ ಬೆಲೆಯನ್ನು ಕಂಡುಹಿಡಿಬೇಕು. ಇದರ ಅಪವರ್ತನಗಳು 2x ಇಂಟು ಎಕ್ಸ್, 2x ಇಂಟು 1x, 2 ಒನ್ ಸಾ 2, x ಇಂಟು x ಈಸ್ x ಸ್ಕ್ವೇರ್. ಇದು ಏನಾಗುತ್ತೆ 120 ನಾನು ಇದನ್ನು 10 ಇಂಟು 12 ಅಂತ ತಗೊಳ್ಬೋದು. 10 ಇಂಟು 12 ತೊಗೊಂಡ್ರೆ ಬರ್ತದೆ. ಬೇರೆ ಬೇರೆದು ತೊಗೋಬೋದು, 34 ಅಂತ ತಗೊಳ್ಬೋದು, ಬೇರೆದು ತಗೊಳ್ಬೋದು, ಆದರೆ ಇದು ಬರೋದಿಲ್ಲ. ಇದು ತಗೊಂಡ್ರಾಗ ಮಾತ್ರ ಬರ್ತದೆ. ಇವಾಗ ಈ ರೀತಿ ನಾನು ಗುಣಿಸಿದರೆ ನನಗೇನು ಬರ್ತದೆ, 24 ಎಕ್ಸ್ ಬರ್ತದೆ. ಇದರಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಆಗಬೇಕು, ಅದು ಆಮೇಲೆ ಹಾಕೋಣ. ಈ ರೀತಿ ಗುಣಿಸಿದರೆ 10 ಎಕ್ಸ್ ಬರ್ತದೆ. ಸೊ ಇವೆರಡನ್ನು ನಾನು ಕೂಡಿದಾಗ ನನಗೆ ಮೈನಸ್ 14 ಎಕ್ಸ್ ಬರಬೇಕು. ಹಾಗಾದರೆ ಇದು ಮೈನಸ್ ಆಗಬೇಕು, ಇದು ಪ್ಲಸ್ ಆಗಬೇಕು. ಮೈನಸ್ 24 ಎಕ್ಸ್ ಪ್ಲಸ್ 10 ಎಕ್ಸ್ ವಿಲ್ ಗಿವ್ ಮೀ ಮೈನಸ್ 14 ಎಕ್ಸ್. ಈ ಪದ ಬರ್ತದೆ ನನಗೆ, ಈ ಮಧ್ಯದ ಪದ ಬರ್ತದೆ. ಸೊ 24 ಮೈನಸ್ ಆಗಬೇಕು ಅಂದರೆ ಇದು ಮೈನಸ್ ಆಗಬೇಕು. ಎರಡು 12 24, ಇದು ಪ್ಲಸ್ ಆಗಬೇಕು. 10 ಎಕ್ಸ್ ಪ್ಲಸ್ ಆಗಬೇಕು, 24 ಎಕ್ಸ್ ಮೈನಸ್ ಆಗಬೇಕು. ಸೊ ಇದು ಏನಾಗುತ್ತೆ, ಇದರ ಅಪವರ್ತನಗಳು ಏನಾಗ್ತವೆ, 2x ಪ್ಲಸ್ 10 ಒಂದು ಅಪವರ್ತನ, 2x ಪ್ಲಸ್ 10 ಇದು ಮತ್ತೊಂದು ಅಪವರ್ತನ, x ಮೈನಸ್ 12 ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ 2x ಪ್ಲಸ್ 10 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0 ಆಗುತ್ತೆ. ಇವಾಗ x ಈಸ್ ಈಕ್ವಲ್ ಟು ಮೈನಸ್ 10 ಬೈ 2 ದಟ್ ಈಸ್ ಮೈನಸ್ 5 ಆಗುತ್ತೆ, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು 12 ಅಂತ ಬರುತ್ತೆ. ಒಂದು ಇದು ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ಒಂದು ತ್ರಿಭುಜದ ಭುಜ, ಅದು ಮೈನಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ಇದನ್ನು ಬಿಟ್ಬಿಡ್ಬೇಕು, ಮೈನಸ್ ಬಂದದನ್ನು ಬಿಟ್ಬಿಡ್ಬೇಕು. ಸೊ ಇದು ಬಂದು ಇದರ ವ್ಯಾಲ್ಯೂ ಬಂದು 12. ಇದು ಬಂದು ಏನಾಗುತ್ತೆ, 12 7 ಕಳೆದ್ರೆ ಇದು 5 ಆಗುತ್ತೆ. ಎಕ್ಸ್ ಮೈನಸ್ 7 ಈಸ್ 5, ಇಫ್ ಎಕ್ಸ್ ಈಸ್ 12 ಎಕ್ಸ್ ಮೈನಸ್ 7 ಈಸ್ 5. ಈಗ ಇದನ್ನು ನಾವು ಚೆಕ್ ಮಾಡ್ಬೋದು. ಚೆಕ್ ಹೇಗೆ ಮಾಡೋದು, 12 ಸ್ಕ್ವೇರ್
plus 5 square. 12 square andre 144 plus 5 ra varga 25 ivereḍanna kūḍidre 169 baruttide. So idara varga 13 ra vargavu 13 ra vargavu 169. So ivereḍara motta ivereḍu vargagala motta idara vargakke samanagide. Aadarinda idu naavu kandiḍtakkanta uttara sari ide anta namage gottagutte.